नमस्कार विद्यार्थिगळे, आत्मीय विद्यार्थिगळे, इवत्तु नावु अज्जिय तोटदल्लि ओंदु दिन पाठ 5 इदन्न मुंदुवरिसोण। ईगागले नीवु होरसंचारक्के होरट मक्कळ माहिति मत्तु अवर हेसरन्न जोतेगे अवरु प्रवासक्के होदाग अंद्रे होरसंचारक्के होदाग अल्लि केलवु भयद वातावरण आगलिक्के कारण एनु, तोटद सुत्तमुत्त इरतक्कंत प्राणिगळ हेसरेनु, ಹೀಗೆ ಹತ್ತು ಹಲವು ವಿಷಯದ ಜ್ಞಾನವನ್ನು ಹಿಂದಿನ ವಿಡಿಯೋವನ್ನು ನೋಡಿ ನೀವು ಸಂಪಾದನೆ ಮಾಡಿದಿರಿ ಅಂತ ನಾನು ಭಾವಿಸ್ತಾ, ಇವತ್ತು ಅದೇ ಪಾಠವನ್ನು ಮುಂದುವರಿಸೋಣ. ಅಜ್ಜಿಯ ತೋಟದಲ್ಲಿ ಒಂದು ದಿನ. ನೋಡಿ, ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು. ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ, ಓ ಇಲ್ಲಿ ನೋಡಿ ಸೌತೆಕಾಯಿ ಎಂದಳು. ಅಲ್ಲಲ್ಲ ಅದು ಹೀರೆಕಾಯಿ ಎಂದನು ರಫೀಕ್. ಎರಡು ಅಲ್ಲ, ಅದು ಕೋಕೋ ಹಣ್ಣು, ಇದನ್ನು ಚಾಕ್ಲೇಟ್ ತಯಾರಿಸಲು ಬಳಸುತ್ತಾರೆ. ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ, ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು. ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿದರು. ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ. ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ ಎಂದು ಮಹೇಶ ಪ್ರಶ್ನಿಸಿದನು. ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಎಂದು ಅಜ್ಜಿ ಉತ್ತರಿಸಿದರು. ಬೇಡಪ್ಪ, ನಮ್ಮ ಕೈ ಕೊಳೆಯಾಗುತ್ತದೆ, ನನ್ನ ಅಮ್ಮ ಬಯುತ್ತಾಳೆ ಎಂದಳು ಅಶ್ವಿನಿ. ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮೊಹಮ್ಮದ್. ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದನು. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ತೋಟದಲ್ಲಿದ್ದ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿದರು. ನೋಡಿ, ಇವತ್ತಿನ ಅಭ್ಯಾಸ ಇಷ್ಟೇ ಇರುತ್ತದೆ. ಮುಂದಿನದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಮಕ್ಕಳು ಮಾತನಾಡ್ಕೊಳ್ತಾ ಏನು ಮಾಡಿದರು, ಅಡಿಕೆ ತೋಟ, ಭತ್ತದ ಗದ್ದೆ ಇದನ್ನೆಲ್ಲ ದಾಟಿ ಮುಂದೆ ಬರ್ತಾರೆ. ಅಲ್ಲಿ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಮುಂದಕ್ಕೆ ಹೋದಾಗ ಏನಪ್ಪ ಅಂದರೆ ಅಲ್ಲಿ ಕಾಲುವೆ ಅಂದರೆ ನೀರು ಗದ್ದೆಗಳಿಗೆ ಉಣಿಸಲು ನೀರನ್ನು ನಾವು ಸಾಗಿಸಬೇಕಾದರೆ ಅಲ್ಲಿ ಒಂದು ಕಾಲುವೆ ಮಾಡಿರ್ತೀವಿ. ಆ ಕಾಲುವೆಯನ್ನು ತೋಡು ಅಂತ ಕರೀತಾರೆ. ಹಾಗಾಗಿ ಭತ್ತದ ಗದ್ದೆಯಲ್ಲಿ ಇರತಕ್ಕಂಥ ಆ ತೋಡನ್ನು ದಾಟಿ ಅಡಿಕೆ ತೋಟಕ್ಕೆ ಎಲ್ಲ ಮಕ್ಕಳು ಬಂದುಬಿಡ್ತಾರೆ. ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ. ನೋಡಿ, ತೋಟದ ಮಧ್ಯೆ ಏನಾಗಿತ್ತಂದರೆ ಅಲ್ಲಿ ಒಂದು ಹಣ್ಣು ಬಿದ್ದಿತ್ತು, ಅದನ್ನು ತೆಗೆದುಕೊಳ್ತಾಳೆ. ಯಾರು ಆರಿಸ್ಕೊಳ್ತಾಳೆ? ಮೇರಿ ಅನ್ನೋಳು ಅದನ್ನು ಆರಿಸ್ಕೊಳ್ತಾಳೆ. ಹೆಕ್ಕಿದ ಅಂತಂದರೆ ಆರಿಸಿದ. ಒಂದು ಹಣ್ಣು ಇದ್ದಿದೆ, ಆ ಹಣ್ಣನ್ನು ಮೇರಿ ಆರಿಸಿ ಕೈಯಲ್ಲಿ ಹಿಡ್ಕೊಳ್ತಾಳೆ. ಕೈಯಲ್ಲಿ ಹಿಡಿದು ಏನು ಮಾಡ್ತಾಳಂದರೆ ಹೇಳ್ತಾಳೆ ಅವಳು, ಓ ಇಲ್ಲಿ ನೋಡಿ ಸೌತೆಕಾಯಿ ಅಂತಾಳೆ. ಕೈಯಲ್ಲಿ ಹಿಡಿದ ತಕ್ಷಣ ಅದನ್ನು ಸೌತೆಕಾಯಿ ಅಂತ ಆಕೆ ಕರೀತಾಳೆ, ಅದಕ್ಕೆ ಹೆಸರನ್ನು ಹೇಳ್ತಾಳೆ. ಆಮೇಲೆ ಅಲ್ಲಲ್ಲ ಅದು ಹೀರೆಕಾಯಿ ಅಂತ ರಫಿ ಕೇಳ್ತಾನೆ. ಅಲ್ಲ, ನೀನು ಕೈಯಲ್ಲಿ ಹಿಡಿದಿರೋದು ಮೇರಿ ಅದು ಸೌತೆಕಾಯಿ ಅಲ್ಲ, ಅದು ಏನಂತಂದರೆ ಅದು ಹೀರೆಕಾಯಿ ಇದೆ ಅಂತ ಆತ ಹೇಳ್ತಾನೆ ರಫೀಕ್. ಎರಡು ಅಲ್ಲ, ಅದು ಕೋಕೋ ಹಣ್ಣು, ಇದನ್ನು ಚಾಕ್ಲೇಟ್ ತಯಾರಿಸಲು ಬಳಸುತ್ತಾರೆ. ನೋಡಿ, ಆಮೇಲೆ ಅಲ್ಲಿರ್ತಕ್ಕಂಥ ಗುರುಗಳು ಹೇಳ್ತಾರೆ, ನೋಡಿ ಮೇರಿ ಹೇಳಿದಂತೆ ಅದು ಸೌತೆಕಾಯಿನೂ ಅಲ್ಲ, ರಫೀಕ್ ಹೇಳಿದಂತೆ ಅದು ಹೀರೆಕಾಯಿನೂ ಅಲ್ಲ, ಅದು ಎರಡೂ ಅಲ್ಲ. ಅದು ಯಾವ ಹಣ್ಣು ಅಂತಂದರೆ ಕೋಕೋ ಹಣ್ಣು. ಅದನ್ನು ಯಾವುದಕ್ಕೆ ಬಳಸ್ತಾರೆ ಕೋಕೋ ಹಣ್ಣನ್ನು ಅಂತಂದರೆ, ನೀವೆಲ್ಲ ತಿನ್ನುವಂತಹ ಚಾಕ್ಲೇಟ್, ನೆನಪಿಡಿ ಚಾಕ್ಲೇಟನ್ನು ಮಕ್ಕಳೆಲ್ಲ ತಿಂತಾರೆ, ಹಾಗಾಗಿ ಚಾಕ್ಲೇಟ್ ತಯಾರಿಸಲಿಕ್ಕೆ ಏನು ಬಳಸ್ತಾರೆ ಅಂದರೆ ಈ ಕೋಕೋ ಹಣ್ಣನ್ನು ಬಳಸ್ತಾರೆ ಅಂತ ಗುರುಗಳು ತಿಳಿಸ್ತಾರೆ. ಹಾಗಾಗಿ ಯಾವುದೋ ಒಂದು ಪ್ರಾಣಿ ಅದನ್ನು ಕಿತ್ತು ಇಲ್ಲಿ ತಂದು ಹಾಕಿದೆ, ಈ ಗದ್ದೆಯಲ್ಲಿ ಹಾಕಿದೆ, ಬಹುಶಃ ಅಳಿಲು ಇರಬೇಕು. ಏನಿರಬೇಕು ಅದು, ಯಾವ ಪ್ರಾಣಿ ಇರಬೇಕು? ಅಳಿಲು ಅಂತಕ್ಕಂಥ ಪ್ರಾಣಿ ಈ ಕೋಕೋ ಹಣ್ಣನ್ನು ಈ ಗದ್ದೆಯಲ್ಲಿ ತಂದು ಹಾಕಿದೆ ಅಂತ ಗುರುಗಳು ಹೇಳ್ತಾರೆ. ನೋಡಿ, ಆಮೇಲೆ ಇಲ್ಲಿ ತೋಟವನ್ನು ಗಮನಿಸಿ ನೀವು, ಬಾಳೆ ತೋಟ ಇದೆ, ಮಾವಿನ ಹಣ್ಣುಗಳನ್ನು ಕಾಣ್ತಾ ಇದ್ದೀರಿ, ಆಮೇಲೆ ಇಲ್ಲಿ ತೆಂಗಿನ ಮರಗಳನ್ನು ಕಾಣ್ತಾ ಇದ್ದೀರಿ, ಅಡಿಕೆ ಮರಗಳನ್ನು ಕಾಣ್ತಾ ಇದ್ದೀರಿ, ಇವುಗಳನ್ನೆಲ್ಲ ನೀವು ಪಪ್ಪಾಯಿ ನೋಡಿರಿ, ಇಲ್ಲಿ ಪಪ್ಪಾಯಿಯನ್ನು ನೋಡ್ತಾ ಇದ್ದೀರಿ. ಹೀಗೆ ತೋಟ ಅಂದರೆ ಈ ರೀತಿ ಇರುತ್ತೆ. ಮುಂದೆ ನೋಡಿರಿ, ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಏನು ಮಾಡ್ತಾರೆ, ಅಲ್ಲಿಗೆ ಓಡಿ ಹೋಗ್ತಾರೆ. ಇನ್ನು ದೂರದಿಂದ ನೋಡಿದಾಗ ಅಜ್ಜಿ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂತ ಅಲ್ಲಿ ಕುಳಿತಿರ್ತಾಳೆ. ಕುಳಿತಾಗ
ಆ ಮಕ್ಕಳು ಓಡಿ ಹೋಗ್ತಾರೆ ಅಜ್ಜಿ ಹತ್ರ. ಆವಾಗ ಅಜ್ಜಿ ನೋಡಿದ ತಕ್ಷಣ ಹೇಳ್ತಾಳೆ, ನಿಧಾನವಾಗಿ ಬನ್ನಿ ಎಲ್ಲ ಮಕ್ಕಳು, ನಿಧಾನವಾಗಿ ಬನ್ನಿ, ಮುಳ್ಳುಗಳಿರಬಹುದು ನೋಡಿ, ನೀವು ನಿಧಾನವಾಗಿ ಬರಬೇಕು, ಇಲ್ಲಾಂದರೆ ಮುಳ್ಳುಗಳನ್ನು ನೀವು ಚುಚ್ಚಿಕೊಳ್ತೀರಿ ಕಾಲಿಗೆ ಅಂತ ಎಚ್ಚರಿಕೆಯನ್ನು ಕೊಡ್ತಾಳೆ. ಆಗ ಅಜ್ಜಿ ಈ ಎಚ್ಚರಿಕೆಯನ್ನು ಕೊಟ್ಟಾದ ಮೇಲೆ ಅಲ್ಲಿರ್ತಕ್ಕಂಥ ಮಹೇಶ ಪ್ರಶ್ನೆ ಮಾಡ್ತಾನೆ, ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ? ಅಲ್ಲಿ ಕೆಲವು ತೆಗ್ಗಾದ ಪ್ರದೇಶವನ್ನು ಮಾಡಿದರು, ಸಣ್ಣ ಸಣ್ಣದಾಗಿರ್ತಕ್ಕಂಥ ತಗ್ಗುಗಳನ್ನು ನಿರ್ಮಿಸಲಾಗಿತ್ತು, ಆ ಗುಂಡಿ ಅಂತ ಹೇಳ್ತೀವಿ ನಾವು ಒಂದು, ಅವುಗಳನ್ನು ನೋಡಿ ಇದೇನು ಇಷ್ಟೊಂದು ಗುಂಡಿಯನ್ನು ತೋಡಿದ್ರಿ ನೀವು ಅಂತ ಕೇಳ್ತಾನೆ ಮಹೇಶ. ಆಗ ಅಲ್ಲಿ ಅಜ್ಜಿ ಹೇಳ್ತಾಳೆ, ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡವನ್ನು ಇದರಲ್ಲಿ ನೆಡಬೇಕು, ನೀವೆಲ್ಲ ಮಕ್ಕಳು ಸೇರಿ ಮಾಡಬೇಕು, ಏನು ಈ ಗುಂಡಿಗಳಿದಾವಲ್ಲ ಸಣ್ಣ ಸಣ್ಣ ತಗ್ಗುಗಳಿದಾವಲ್ಲ ಈ ತಗ್ಗಿನಲ್ಲಿ ಅಲ್ಲಿರ್ತಕ್ಕಂಥ ಸಸಿಗಳನ್ನು ಅಥವಾ ಗಿಡಗಳನ್ನು ತೆಗೆದುಕೊಂಡು ಬಂದು ಇದರಲ್ಲಿ ಒಂದೊಂದು ನೆಡಬೇಕು ಪ್ರತಿಯೊಬ್ಬರು ಅಂತ ಹೇಳ್ತಾಳೆ ಅಜ್ಜಿ. ಆಗ ಬೇಡಪ್ಪ ನಮ್ಮ ಕೈ ಕೊಳೆಯಾಗುತ್ತದೆ, ನನ್ನಮ್ಮ ಬೈಯುತ್ತಾಳೆ ಅಂತ ಅಶ್ವಿನ್ ಹೇಳ್ತಾಳೆ. ಇಲ್ಲಪ್ಪ ನಾನು ಈ ಕೆಲಸ ಮಾಡಲ್ಲ, ಯಾಕಂದರೆ ನನ್ನ ಕೈ ಕೊಳೆಯಾಗುತ್ತೆ, ನನ್ನ ಕೈಗೆ ರಾಡಿ ಅಂಟ್ಕೊಳ್ಳುತ್ತೆ, ನನ್ನ ಕೈಯಲ್ಲಿ ಮಣ್ಣು ಮೆತ್ಕೊಳ್ಳುತ್ತೆ, ಹಾಗಾಗಿ ನನ್ನಮ್ಮ ಮನೆಯಲ್ಲಿ ಹೋದ ಮೇಲೆ ಬೈತಾಳೆ, ಹಾಗಾಗಿ ನಾನು ಆ ಗಿಡಗಳನ್ನು ನೆಡುವುದಿಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಒಬ್ಬ ಮೊಹಮ್ಮದ್ ಅನ್ನೋನು ಹೇಳ್ತಾನೆ, ಚೊಕ್ಕದ ಚಿಕ್ಕಮ್ಮ ಬಾರೆ ಅಂತ ತಮಾಷೆ ಮಾಡಿ ಆತ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ, ಕೈ ಕೆಸರಾದರೆ ಬಾಯಿ ಮೊಸರು. ನೋಡಿ ನಮ್ಮ ಕೈಗಳಿಗೆ ಕೆಸರಾದರೆ ಅಂದರೆ ನಮ್ಮ ಕೈಗಳನ್ನು ದುಡಿಯೋದಕ್ಕೆ ಬಳಸಿದಾಗ ಸಾಕಷ್ಟು ಅಲ್ಲಿ ಏನಾಗುತ್ತೆ ಅಂದರೆ ರಾಡಿಯಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಮಲಿನ ಆಗುತ್ತೆ, ನಮ್ಮ ಕೈ ಗಲೀಜಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಆ ರೀತಿ ಮಾಡಿದಾಗ ಮಾತ್ರ ನಾವು ಮನೆಗೆ ಹೋದ್ಮೇಲೆ ನಮಗೇನಪ್ಪ ಅಂದರೆ ಹೊಟ್ಟೆ ತುಂಬ ನಮಗೆ ಮೊಸರು ಸಿಗುತ್ತೆ ತಿನ್ನಲಿಕ್ಕೆ, ಹಾಗಾಗಿ ಬಾಯಿ ತುಂಬ ಮೊಸರು ಅಂತ ಹೇಳ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಆತ ಏನು ಮಾಡ್ತಾನೆ, ಒಂದು ಗಿಡವನ್ನು ತೆಗೆದುಕೊಂಡು ಬಂದು ನೆಡಲು ಆರಂಭಿಸಿದನು. ಅಲ್ಲಿ ಏನು ಗುಂಡಿ ಇರ್ತಾವಲ್ಲ ಆ ಗುಂಡಿಗಳಲ್ಲಿ ತಾನು ಒಂದು ಗಿಡವನ್ನು ತೆಗೆದುಕೊಂಡು ಬಂದು ನೆಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಮೊಹಮ್ಮದ್. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. ಹಾಗೆ ಉಳಿದಂಥ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಗಿಡವನ್ನು ತೆಗೆದುಕೊಂಡು ಬಂದು ಒಂದೊಂದು ಗುಂಡಿಯಲ್ಲಿ ನೆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಕೆಲಸ ಮುಗಿತ್ತೆ. ಮುಗಿದ ನಂತರ ಏನು ಮಾಡ್ತಾರೆ ನೋಡ್ರಿ, ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ಆಮೇಲೆ ಆ ಕೆಲಸ ಮುಗೀತು, ಯಾವುದು ಆ ಗಿಡವನ್ನು ನೆಡುವಂಥ ಕೆಲಸ ಮುಗೀತು. ಮುಗಿದ್ಮೇಲೆ ಏನು ಮಾಡ್ತಾರೆ, ಕೈಯನ್ನು ತೊಳೆದುಕೊಳ್ತಾರೆ, ಎಲ್ಲರೂ ಸ್ವಚ್ಛವಾಗಿ ತೊಳೆದುಕೊಳ್ತಾರೆ ಸಾಬೂನಿನಿಂದ. ಆಮೇಲೆ ಅಜ್ಜಿ ಹಣ್ಣು ಕೊಡ್ತಾಳೆ ಅವರಿಗೆ ತಿನ್ನಲಿಕ್ಕೆ, ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು ಅಥವಾ ಇನ್ಯಾವುದೋ ಹಣ್ಣನ್ನು ಆಕೆ ತಿನ್ನಲಿಕ್ಕೆ ಮಕ್ಕಳಿಗೆ ಕೊಡ್ತಾಳೆ. ಆಮೇಲೆ ತಿಂದು ಅವೆಲ್ಲ ಮಕ್ಕಳು ಏನು ಮಾಡ್ತಾರೆ, ತೋಟದ ಸುತ್ತೆಲ್ಲ ತಿರುಗ್ತಾರೆ ಅಥವಾ ಸುತ್ತಾಕಿ ಬರ್ತಾರೆ. ಆಮೇಲೆ ತೋಟದಲ್ಲಿ ಇರತಕ್ಕಂಥ ನೋಡ್ರಿ, ಯಾವುದು ಬಾಳೆ ತೋಟ ಇತ್ತು, ಅಡಿಕೆ ತೋಟ, ತೆಂಗು ತೋಟ, ಕಾಳುಮೆಣಸು ತೋಟ, ಕಾಫಿ ತೋಟ, ಏಲಕ್ಕಿ ತೋಟ, ಹೀಗೆ ಎಲ್ಲ ಗಿಡಗಳನ್ನು ನೋಡಿ ಅವರು ಬರ್ತಾರೆ. ಇದು ನಿಮಗೆ ಇವತ್ತು ನೀಡಿರ್ತಕ್ಕಂಥ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಮುಂದುವರೆದ ಭಾಗ. ಅಂದರೆ ನೋಡಿ ಏನೇನು ಅಭ್ಯಾಸ ಮಾಡಿದ್ರಿ ನೀವು, ಕೋಕೋ ಹಣ್ಣಿನ ಬಗ್ಗೆ ಅಭ್ಯಾಸ ಮಾಡಿದಿರಿ, ಆಮೇಲೆ ಕೋಕೋ ಹಣ್ಣಿನ ಉಪಯೋಗ ತಿಳ್ಕೊಂಡಿದ್ರಿ, ಆಮೇಲೆ ಅಜ್ಜಿಯ ತೋಟದಲ್ಲಿ ಗುಂಡಿಗಳಿದ್ದವು, ಆ ಗುಂಡಿಗಳು ಏಕೆ ಇದ್ದವು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ. ಜೊತೆಗೆ ಏನಪ್ಪ ಅಂದರೆ ಕೈ ಕೆಸರು ಆದರೆ ಬಾಯಿ ಮೊಸರು ಅನ್ನುವಂಥದ್ದನ್ನು ಯಾಕೆ ಹೇಳ್ತಾರೆ ಗಾದೆ ಮಾತು ಅನ್ನೋದನ್ನು ಅರ್ಥ ಮಾಡ್ಕೋಬಹುದು ನೀವು. ಜೊತೆಗೆ ಏನಪ್ಪ ಅಂದರೆ ತೋಟದಲ್ಲಿರ್ತಕ್ಕಂಥ ಬೆಳೆಗಳು, ಅಡಿಕೆ ತೋಟ, ಬಾಳೆ ತೋಟ, ತೆಂಗು ತೋಟ, ಇವುಗಳನ್ನು ಕೂಡ ಅಭ್ಯಾಸ ಮಾಡಿದಿರಿ. ಇಷ್ಟು ಇವತ್ತಿನ ಅಭ್ಯಾಸ ತಮಗೆ ಆಗಿದೆ. ಹಾಗಾದರೆ ಇವತ್ತಿನ ಪ್ರಶ್ನೆಗಳನ್ನು ಐದು ಕೊಡ್ತಾ ಇದ್ದೀನಿ, ಆ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಳ್ಳಿಸಿ. ಹಾಗಾದರೆ ನೋಡಿ, ಒಂದನೇ ಪ್ರಶ್ನೆ ಏನಪ್ಪ ಅಂತಂದರೆ, ಮೇರಿ ತಾನು ಹೆಕ್ಕಿದ ಕಾಯಿಗೆ ಏನೆಂದು ಕರೆದಳು? ಅಲ್ಲಲ್ಲ, ಇದು ಹೀರೆಕಾಯಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಆಮೇಲೆ ಕೋಕೋ ಹಣ್ಣನ್ನು ಯಾವುದಕ್ಕಾಗಿ ಉಪಯೋಗಿಸುತ್ತಾರೆ? ಕೋಕೋ ಹಣ್ಣನ್ನು ಯಾವ ಪ್ರಾಣಿ ತೋಟದಲ್ಲಿ ತಂದು ಹಾಕಿರಬಹುದು ಎಂದು ಗುರುಗಳು ಊಹಿಸಿದರು? ಆಮೇಲೆ ನೋಡಿ, ಅಜ್ಜಿ ಮಕ್ಕಳು ಓಡಿ ಬರುವುದನ್ನು ನೋಡಿ ಯಾವ ಎಚ್ಚರಿಕೆ ಕೊಟ್ಟಳು? ನೋಡಿ, ಮಕ್ಕಳು ಓಡಿ ಬರುವುದನ್ನು ನೋಡಿ ಅಜ್ಜಿ ಯಾವ ಎಚ್ಚರಿಕೆ ಕೊಟ್ಟಳು? ಆಮೇಲೆ ಮಹೇಶ ಅಜ್ಜಿಗೆ ಏನೆಂದು ಪ್ರಶ್ನೆ ಮಾಡಿದ? ಬೇಡ ನಮ್ಮ ಕೈ ಕೊಳೆಯಾಗುತ್ತದೆ, ನನ್ನ ಅಮ್ಮ ಬೈಯುತ್ತಾಳೆ, ಈ ಮಾತನ್ನು ಯಾರು ಹೇಳಿದರು? ಆಮೇಲೆ ಕೈ ಕೆಸರಾದರೆ ಬಾಯಿ ಮೊಸರು, ಇದರ ಅರ್ಥವನ್ನು
ನಾಲ್ಕು ಸಾಲಿನಲ್ಲಿ ಬರೆದು ಕಳುಹಿಸಿ. ಮುಂದೆ ನೋಡಿ, ತೋಟದಲ್ಲಿ ಇದ್ದಂತಹ ಗಿಡಗಳು ಯಾವುವು, ಅಜ್ಜಿಯ ತೋಟದಲ್ಲಿರುವ ಗಿಡಗಳು ಯಾವುವು, ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಳುಹಿಸಿ. ಎಲ್ಲರಿಗೂ ಧನ್ಯವಾದ.